ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಉಚಿತ ಕೃತಕ ದಂತ ಪಂಕ್ತಿ ಜೋಡಣಾ ಶಿಬಿರವನ್ನ ಶಾಸಕ ಡಾಕ್ಟರ್ ಅನ್ನದಾನಿ ಉದ್ಘಾಟಿಸಿದರು. ಸರ್ಕಾರದ ವತಿಯಿಂದ ಉಚಿತವಾಗಿ ದಂತಭಾಗ್ಯ ಯೋಜನೆಯು ಅನುಷ್ಠಾನಗೊಂಡಿದ್ದು ಅರ್ಹರಿಗೆ ಉಚಿತವಾಗಿ ದಂತ ಪಂಕ್ತಿ ವಿತರಿಸಲಾಗಿದೆ. ಜೊತೆಗೆ ಹಲ್ಲುಗಳ ಆರೋಗ್ಯದ ಬಗ್ಗೆ ಅರಿವು ಬೆಳೆಸಿಕೊಳ್ಳಬೇಕು ಎಂದು ಶಾಸಕ ಕರೆ ನೀಡಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟೀಯ ಆರೋಗ್ಯ ಅಭಿಯಾನ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಉಚಿತ ಕೃತಕ ದಂತ ಪಂಕ್ತಿ ಜೋಡಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಒಸಡಿನ ತೊಂದರೆ ಹಾಗೂ ದಂತ ಕ್ಷಯದಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಬಹಳಷ್ಟು ಮಂದಿ ತಮ್ಮ ಹಲ್ಲುಗಳನ್ನು ಕಳೆದುಕೊಳ್ಳುತ್ತಾರೆ. ಹೀಗಾಗಿ ಗಟ್ಟಿ ಆಹಾರ ಪದಾರ್ಥಗಳನ್ನು ತಿನ್ನಲು ಕಷ್ಟವಾಗುತ್ತದೆ. ಖಾಸಗಿ ಆಸ್ಪತ್ರೆಯಲ್ಲಿ ದಂತ ಜೋಡಣೆ ಮಾಡಬೇಕಾದರೆ ಸಾವಿರಾರು ರೂಪಾಯಿ ಖರ್ಚಾಗುತ್ತದೆ. ಹಣವಿಲ್ಲದ ಫಲಾನುಭವಿಗಳನ್ನು ಗುರುತಿಸಿ ಸರ್ಕಾರ ಯೋಜನೆಯಡಿ 45 ವರ್ಷದ ಮೇಲ್ಪಟ್ಟವರಿಗೆ ದಂತ ಪಂಕ್ತಿ ಜೋಡಣೆಯನ್ನು ಉಚಿತವಾಗಿ ಮಾಡಲಾಗುತ್ತಿದೆ. ಅದರ ಉಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಬಹಳ ಉತ್ತಮವಾದಂಥ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಸರ್ಕಾರಗಳು ಅಂತ ಹೇಳಿ ಗಮನಿಸ್ತಾರೆ. ಯಾರೇ ಆದರೂ ನಾವು ಯಾರೇ ಸರ್ಕಾರ ರಚನೆ ಮಾಡಿದ್ರು ಜನಗಳ ಅಭಿಪ್ರಾಯದ ಮೇಲೆ, ಜನಗಳ ಬಹುಮತದ ಮೇಲೆ ಇವತ್ತು ಸರ್ಕಾರ ರಚನೆ ಆಗ್ತಕ್ಕಂಥದ್ದು. ಅದಕ್ಕೂ ಮೊದಲೇ ಒಂದು ಪಕ್ಷ ಕಟ್ಕೊಂಡಿರ್ತೀವಿ, ಆ ಪಕ್ಷ ಕಟ್ಕೊಂಡ ಮೇಲೆ ನಾವು ಹೋರಾಟ ಮಾಡಿ ಜನಗಳ ಮತವನ್ನು ಬಳಸಿಕೊಂಡು ಯಾರು ಹೆಚ್ಚು ಮತವನ್ನು ತಗೊಳ್ತಾರೆ ಅವರು ಸರ್ಕಾರವನ್ನು ಸರ್ಕಾರ ಮಾಡಲು ಕೂಡ ಜನಗಳ ಬಡವರ ಪರವಾಗಿ ಸರ್ಕಾರ ಮಾಡ್ತಾರೆ. ನಿಮ್ಮ ಓಟನ್ನು ನಾವು ತಗೊಳ್ತೀವಿ, ನಾವು ಯಾವುದೋ ರೂಪದಲ್ಲಿ ಕೊಡ್ತೀವಿ. ಆರೋಗ್ಯದ ವಿಚಾರದಲ್ಲಿ ಬಹಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಉತ್ತಮವಾದಂಥ ಉಚಿತವಾದಂಥ ಔಷಧಿಯನ್ನು ನಾವು ಕೊಡ್ತೇವೆ. ಉತ್ತಮವಾದಂಥ ಡಾಕ್ಟರ್ ಕಡೆಯಿಂದ ನಿಮಗೆ ತಪಾಸಣೆ ಮಾಡಿಸ್ತೇವೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಬೆಂಗಳೂರಿನ ಪ್ರತಿಷ್ಠಿತವಾದಂತಹ ವಿಕ್ಟೋರಿಯಾ ಆಸ್ಪತ್ರೆ, ಬೋರಿಂಗ್ ಆಸ್ಪತ್ರೆ, ಎಸ್ ಸಿ ಜನರಲ್ ಆಸ್ಪತ್ರೆ, ಮೈಸೂರಿನ KR ಆಸ್ಪತ್ರೆ, ಇವತ್ತು ಮೈಸೂರಿನ ರುದ್ರೋಗ, ಹಲವಾರು ರೀತಿಯಲ್ಲಿ ಒಳ್ಳೆ ಒಳ್ಳೆ ಎಕ್ವಿಪ್ಮೆಂಟ್ ಅನ್ನು ಹೊಂದಿರತಕ್ಕಂತಹ ಸರ್ಕಾರಿ ಆಸ್ಪತ್ರೆಗಳು ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡ್ತಾ ಇದೆ. ಅದನ್ನ ಸರಿಯಾಗಿ ಯಾರು ಸದ್ಬಳಕೆ ಮಾಡ್ತಾರೆ. ಜಿಲ್ಲಾ ದಂತ ನೋಡೆಲ್ ಅಧಿಕಾರಿ ಅರುಣಾನಂದ ಮಾತನಾಡಿ, ಜಿಲ್ಲೆಯಲ್ಲಿ ದಂತ ಜೋಡಣೆ ಇರಲಿಲ್ಲ, ಆದರೆ ತಾಲೂಕಿನ ವೈದ್ಯರ ಶ್ರಮದಿಂದ ದಂತ ಜೋಡಣೆ ಕಾರ್ಯ ಯಶಸ್ವಿಯಾಗಿದ್ದು ಇಂದು 25 ಮಂದಿಗೆ ಕೃತಕ ಹಲ್ಲುಗಳನ್ನು ವಿತರಿಸಲಾಯಿತು ಎಂದರು. ಡಿಸ್ಟಿಕ್ಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಅವರೇ ಆದ ಡೆಂಟಲ್ ಕಾಲೇಜುಗಳಿದೆ. ಆದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನನ್ನ ಡೆಂಟಲ್ ಕಾಲೇಜ್ ಇದರ ಸಲುವಾಗಿ ನಾವು JSS ಕಾಲೇಜ್ಗೆ ರೆಫರ್ ಮಾಡಬೇಕಂತ ಪರಿಸ್ಥಿತಿ ಬಂತು. ಆದರೆ ಇಲ್ಲಿಂದ ಪೇಷೆಂಟ್ಗಳು ಹೋಗಿ JSS ಕಾಲೇಜ್ಗೆ ಒಂದು ಅನ್ಸೆಂಟ್ರಿ ಮಾಡಿಸ್ಬೇಕು ಅಂದರೆ ಐದು ತಾಸಿಗೆ ಹೋಗಬೇಕು, ಪೇಷೆಂಟ್ಗಳಿಗೆ ತೊಂದರೆ ಆಗುತ್ತೆ, ಅನುದಾನ ಸರ್ಕಾರದಿಂದ ವಾಪಸ್ ಹೊರಡೋದೇ ಅಂದಾಗ ನಮ್ಮ ಹಿರಿದಾವಲಿನ ಡಾಕ್ಟರು ವಿಜಯ್ ಅವರು ಮತ್ತು ನಮ್ಮ ಬಡಬಳಿಗೆ ಡಾಕ್ಟರ್ ಆದ ಅವರು ನೆಂಡ್ರೋಡಾಂಟಿಸ್ಟ್ ಅವರು ಇಬ್ಬರು ಒಂದು ಚಾಲೆಂಜ್ ಹಾಕೊಂಡು ಇಲ್ಲ ಪೇಷೆಂಟ್ಗಳನ್ನ ನಾವು JSS ಕಾಲೇಜ್ ಹೋಗಿ ಮಾಡಿಸ್ಕೊಳಕ್ಕಾಗೋದಿಲ್ಲ ಅಂತ ನಾವು ಇಲ್ಲೇ ಕಷ್ಟಪಟ್ಟು ಟ್ರೈ ಮಾಡ್ತೀವಿ ಅಂತ ಹೇಳಿ ಒಂದು ಲ್ಯಾಬ್ ಸಹಾಯನ ಪಡೆದು ಇದನ್ನು ಚಾಲೆಂಜ್ ಆಗಿ ತಗೊಂಡು ದಂತ ಬಗ್ಗೆ ಶಿಬಿರವನ್ನು ಮಾಡಿದ್ದಾರೆ. ತಾಲೂಕಾ ಪಂಚಾಯತ ಇಒ BS ಸತೀಶ್, ತಾಲೂಕು ವೈದ್ಯಾಧಿಕಾರಿ ಡಾ ವೀರಭದ್ರಪ್ಪ, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ಅಧಿಕಾರಿ ಮಹದೇವ ನಾಯಕ್, ಪುರಸಭೆ ಸದಸ್ಯರಾದ ನಂದಕುಮಾರ್, ನೂರುಲ್ಲಾ ಸೇರಿದಂತೆ ಹಲವರು ಇದ್ದರು.